ನಮಸ್ಕಾರ ಕಲಾಬಂಧುಗಳೇ. ನಿರ್ವಾಣ ಆರ್ಟ್ ಫೌಂಡೇಶನ್ನವರು ಕಲೆ ಮತ್ತು ಕಲಾವಿದರು ಸರಣಿ ಮಾಲಿಕೆಯಲ್ಲಿ ಆಗಾಗ ಕಲಾವಿದರು, ಕಲಾ ಇತಿಹಾಸಕಾರರು, ಸಾಹಿತಿಗಳು, ಚಿಂತಕರು, ಬರಹಗಾರರನ್ನು ಹಾಗೂ ಇನ್ನಿತರ ಪ್ರಕಾರದಲ್ಲಿರುವ ಸೃಜನಶೀಲರಾಗಿರುವಂಥವರನ್ನು ಕುರಿತು ಕಲಾ ಸಮುದಾಯಕ್ಕೆ ಪರಿಚಯ ಮಾಡಿಸಲಾಗುತ್ತದೆ. ಹಾಗೆಯೇ ಅವರ ಸಂದರ್ಶನಗಳನ್ನೂ ಕೂಡ ಮಾಡಲಾಗುತ್ತದೆ. ಇಂದು ನಾಡಿನ ಪ್ರಮುಖ ಕಲಾ ಬರಹಗಾರರನ್ನು ಪರಿಚಯ ಮಾಡಿಸಲಿದ್ದೇವೆ. ಬನ್ನಿ ತಿಳಿದುಕೊಳ್ಳೋಣ. ನಾಡಿನ ಪ್ರಮುಖ ಕಲಾ ಇತಿಹಾಸಕಾರರಲ್ಲಿ ಒಬ್ಬರಾದಂತಹ ಶ್ರೀಯುತರು ಡಾಕ್ಟರ್ ಆರ್ ಎಚ್ ಕುಲಕರ್ಣಿ ಅವರು ಜಾಗತಿಕ ಮಟ್ಟದಲ್ಲಿ ಕಲೆ, ಕಲಾವಿದರು, ಕಲಾ ಇತಿಹಾಸದ ಬಗ್ಗೆ ಅಪಾರ ಜ್ಞಾನವುಳ್ಳವರು. ನಮ್ಮ ಸೌಭಾಗ್ಯ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರಲ್ಲಿರುವ ಅಪಾರವಾದ ಜ್ಞಾನ ಸಂಪತ್ತನ್ನು ಹಂಚಿಕೊಳ್ಳೋಣ, ಕಲೆಯ ಕುರಿತು ಸಮಾಜಕ್ಕೆ ತಿಳಿಸೋಣ. ನಮಸ್ಕಾರ ಸರ್. ಕಲೆ ಜೀವನಕ್ಕೆ ಎಷ್ಟು ಅವಶ್ಯಕ? ಸುಸಂಸ್ಕೃತ ಸಮಾಜಕ್ಕೆ ಕಲೆ ಹಾಗೂ ಕಲಾವಿದರು ಅನಿವಾರ್ಯವೇ? ಒಂದು ಕಲಾಕೃತಿ ಸಮಾಜವನ್ನು ಪರಿವರ್ತನೆ ಮಾಡಬಲ್ಲದೆ? ದಯವಿಟ್ಟು ತಿಳಿಸಿಕೊಡಿ ಸರ್. ಸ್ನೇಹಿತರೆ, ಇಂದಿನ ಸಮಕಾಲೀನ ಸನ್ನಿವೇಶದಲ್ಲಿ ಕಲೆಯನ್ನು ಕುರಿತು, ಕಲೆಯ ಬೆಳವಣಿಗೆಯನ್ನು ಕುರಿತು ಹಾಗೂ ಕಲೆಯ ಅಧ್ಯಾಪನ ಮತ್ತು ಪಠಣ ಮತ್ತು ಪಠ್ಯ, ಹೀಗೆ ಹಲವಾರು ವಿಚಾರಗಳನ್ನು ನಾವು ಶೈಕ್ಷಣಿಕ ಮಟ್ಟದಲ್ಲಿ, ಸಾಮಾಜಿಕ ಮಟ್ಟದಲ್ಲಿ ಮತ್ತು ದೈನಂದಿನ ಜೀವನ ಮಟ್ಟದಲ್ಲಿ ಅರಿತುಕೊಳ್ಳಬೇಕಾದಂಥ ಅವಶ್ಯಕತೆ ಇದೆ. ಕಲೆ ಅನ್ನುವಂಥದ್ದು ಪ್ರತಿಯೊಂದು ಜೀವಿಯ ಅಥವಾ ವಿಶ್ವದ ಒಂದು ಉದ್ಭವ ಆದ ನಂತರ, ಅದರಲ್ಲೂ ವಿಶೇಷವಾಗಿ ಮನುಷ್ಯನ ಜೀವನ ಪ್ರಾರಂಭವಾದ ನಂತರ ಅವನಲ್ಲಿ ವ್ಯಕ್ತಿಗತವಾಗಿ, ಸಮಾಜಗತವಾಗಿ ಬಂದಂತಹ ಒಂದು ಕ್ರಿಯಾತ್ಮಕ ಚಟುವಟಿಕೆ ಅಂತ ನಾವು ಗುರುತಿಸಬಹುದು. ಕಲೆಯನ್ನು ವಿವರಿಸುವಂತಹ, ಚಿಂತಿಸುವಂತಹ ಹಲವಾರು ವಿದ್ವಾಂಸರು ಮತ್ತು ಸಾಹಿತಿಗಳು, ಕಲಾ ಇತಿಹಾಸಕಾರರು ಅದನ್ನು ವಿಶ್ಲೇಷಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಖ್ಯಾತ ಇತಿಹಾಸ ತಜ್ಞ ವಿಲಿಯಂ ಜೇಮ್ಸ್ ಡ್ಯುರಾಂಟ್ ಅನ್ನುವಂಥವರು ಕಲೆಯನ್ನು ಕುರಿತು ಹೇಳ್ತಾರೆ, ಕಲೆ ಅನ್ನುವಂಥದ್ದು ಪ್ರತಿಯೊಂದು ಚರಾಚರ ಜೀವಿಯಲ್ಲಿಯೂ ಜನನದಿಂದಲೇ ಉದ್ಭವ ಆಗಿರುವಂತಹ ಒಂದು ಪ್ರಕ್ರಿಯೆ. ಅದನ್ನು ಗುರುತಿಸಿ ಬೆಳೆಸಿದಾಗ ಅವರಲ್ಲಿರ್ತಕ್ಕಂತಹ ವಿಶೇಷವಾದಂತಹ ಶಕ್ತಿ ಅಥವಾ ಸ್ಕಿಲ್, ಕೌಶಲ ಅಂತ ಏನು ಹೇಳ್ತೇವೆ, ಅದು ಕ್ರಿಯಾತ್ಮಕವಾಗಿ ಬೆಳವಣಿಗೆ ಆಗ್ತದೆ. ಅದನ್ನು ನಾವು ಕಲೆ ಅಂತ ಹೇಳಬಹುದು. ಕಲೆಯ ವ್ಯಾಪ್ತಿಯನ್ನು ನಾವು ಕೇವಲ ಚಿತ್ರಕಲೆಗೆ ಮಾತ್ರ ಸೀಮಿತ ಮಾಡಿಕೊಳ್ಳದೇ ಸಾಹಿತ್ಯ ಇರಬಹುದು, ಸಂಗೀತ ಇರಬಹುದು, ಶಿಲ್ಪ ಇರಬಹುದು, ಇತ್ಯಾದಿ ಜೀವನಕ್ಕೆ ಅವಶ್ಯಕವಾಗಿ ಇರುವಂತಹ ಅಥವಾ ಮನಸ್ಸಿಗೆ ಆಹ್ಲಾದ ನೀಡುವಂತಹ ಎಲ್ಲ ಪ್ರಕ್ರಿಯೆಗಳನ್ನು ಕೂಡ ನಾವು ಕಲಾ ವ್ಯಾಪ್ತಿಯಲ್ಲಿ ತರಬಹುದು. ಕಲೆಯನ್ನು ನಾವು ಗುರುತಿಸೋದು ಹೇಗೆ, ಕಲೆ ಅಂದರೆ ಏನು ಅನ್ನುವಂಥ ಪ್ರಶ್ನೆಗಳನ್ನು ಎತ್ತಿಕೊಂಡಾಗ ಸಹಜವಾಗಿ ಇಂದಿನ ಸಮಕಾಲೀನ ಸನ್ನಿವೇಶದಲ್ಲಿ ಅಥವಾ ನಮ್ಮ ಶೈಕ್ಷಣಿಕ ಪಠ್ಯಕ್ರಮದಲ್ಲಿ ಕಲೆಯನ್ನು ಕುರಿತು ವಿಶ್ಲೇಷಿಸುವಾಗ ಸಹಜವಾಗಿ ಬರುವಂತಹ ಉತ್ತರಗಳು, ಒಂದು ಚಿತ್ರವನ್ನು ವ್ಯಕ್ತಿ ಅಥವಾ ಕಲಾವಿದ ತನ್ನ ಕ್ರಿಯಾತ್ಮಕತೆಯ ಅಭಿವ್ಯಕ್ತಿಯ ರೂಪವಾಗಿ ಪ್ರಚುರಪಡಿಸುವಂತಹ ಅಥವಾ ಪ್ರಕಟಪಡಿಸುವಂತಹ ವಿಚಾರ ಏನಿದೆ ಅದನ್ನು ಒಂದು ಕಲಾಕೃತಿ ಅಥವಾ ಕಲೆಯ ಪ್ರಕ್ರಿಯೆ ಅಂತ ಗುರುತಿಸುವಂಥದ್ದನ್ನು ನಾವು ನೋಡ್ತೇವೆ. ಪ್ರಾಯಶಃ ಇದಕ್ಕೆ ನಾವು ಮನಃಶಾಸ್ತ್ರದ ಹಿನ್ನೆಲೆಯಲ್ಲಿ ಹಾಗೂ ಭಾರತೀಯ ಪರಂಪರಾಗತವಾಗಿ ಬಂದಿರತಕ್ಕಂತಹ ರಸಸಿದ್ಧಾಂತ, ರಸತತ್ವಗಳು ಅಂದರೆ ಅನುಭವ, ಅನುಭವಗಳು ಅಂತ ನಾವೇನು ಕರಿತೇವೆ, ಅದರ ಹಿನ್ನೆಲೆಯಲ್ಲಿ ಕಲೆಯನ್ನು ನಾವು ಗಮನಿಸಬಹುದು. ಸೊ ಒಂದು ಕಲಾಕೃತಿ ರಚನೆಯಾಗಬೇಕಾದರೆ ಅದು ಕಲಾವಿದನ
ಮನಸ್ಸಿನಲ್ಲಿ ಅದರ ಒಂದು ಚಿತ್ರಣ ಸಂಪೂರ್ಣವಾಗಿರಬೇಕು. ಅದನ್ನು ಪ್ರಚುರಪಡಿಸುವಂತಹ ಅಭಿವ್ಯಕ್ತಿಪಡಿಸುವಂತಹ ಕೌಶಲತೆ ಅವನಲ್ಲಿರಬೇಕು. ಹಾಗಿದ್ದಾಗ ಒಂದು ಮೂರ್ತ ರೂಪದ ಕಲಾಕೃತಿ ಪ್ರಕಟ ಆಗ್ತದೆ. ಮೂರ್ತ ರೂಪ ಅಂದರೆ ನಾವೇನು ಒಂದು ವಿಜುವಲ್ ಫಾರ್ಮ್ ಅಂತ ಹೇಳ್ತೇವೆ, ಆ ವಿಜುವಲ್ ಫಾರ್ಮು ಪ್ರಕಟ ಆಗ್ತದೆ. ಸೊ ಅದು ಮಾಧ್ಯಮ ಯಾವುದಾದ್ರೂ ಇರಬಹುದು. ಮಾಧ್ಯಮ ಇಲ್ಲಿ ಮುಖ್ಯ ಆಗೋದಿಲ್ಲ. ಅಥವಾ ನಾವು ಇವತ್ತಿನ ಸನ್ನಿವೇಶದೊಳಗೆ ಕ್ಯಾನ್ವಾಸ್ ಹೇಳ್ತೇವೆ, ನವ ಮಾಧ್ಯಮ ಹೇಳ್ತೇವೆ, ಅಂದರೆ ನ್ಯೂ ಮೀಡಿಯಾ ಹೇಳ್ತೇವೆ. ಈಗ ನಾವೇನು ಒಂದು ಸಂವಾದ ಮಾಡ್ತಾ ಇದ್ದೇವೆ, ಆ ಒಂದು ಡಿಜಿಟಲ್ ಮೀಡಿಯಾನೂ ಕೂಡ ಒಂದು ಮಾಧ್ಯಮವಾಗಿ ಇವತ್ತು ಪರಿಣಮಿಸ್ತದೆ. ಸೊ ಹೀಗಾಗಿ ಕಲೆ ಕ್ರಿಯಾತ್ಮಕತೆಯ ಅಭಿವ್ಯಕ್ತಿಯ ರೂಪ. ಕಲಾವಿದರು ಯಾರಾದರೂ ಆಗಬಹುದು, ಸಂಗೀತಗಾರರು ಆಗಬಹುದು, ಚಿತ್ರಕಾರರು ಆಗಬಹುದು, ಶಿಲ್ಪಕಾರರು ಆಗಬಹುದು, ಸಾಹಿತಿ ಆಗಬಹುದು. ಒಂದು ಕೃತಿ ಹೊರಬಂದು ಸಮಾಜಮುಖಿಯಾದಾಗ ಅದು ಒಂದು ಒಳ್ಳೆಯ ಕಲಾಕೃತಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಈ ಪ್ರಶ್ನೆಯೊಳಗೆ ಅಡಕವಾಗಿರುವಂತಹ ಮತ್ತೊಂದು ವಿಶೇಷತೆ, ಕಲೆ ಸಮಾಜಕ್ಕೆ ಎಷ್ಟು ಅವಶ್ಯಕ, ಕಲಾವಿದ ಸಮಾಜಕ್ಕೆ ಎಷ್ಟು ಅವಶ್ಯಕ. ಸೊ ಕಲೆ ಸಮಾಜದಿಂದ ಉದ್ಭವಗೊಂಡಿರುವಂತಹ ಒಂದು ಪ್ರಕ್ರಿಯೆ. ಜೀವನದ ಸೆಲೆಯೊಳಗೆ ನೆಲೆಯೊಳಗೆ ಅಡಕವಾಗಿರುವಂತಹ ಒಂದು ಅಭಿವ್ಯಕ್ತಿಯ ಪ್ರಕ್ರಿಯೆ ಏನಿದೆ ಅದು ಕಲೆಯಾಗಿ ಪರಿಣಾಮ ಆಗ್ತದೆ ಅಥವಾ ಕಲೆಯಾಗಿ ಅಭಿವ್ಯಕ್ತ ಆಗ್ತದೆ. ಒಂದು ಸಮಾಜದ ಓರೆ ಕೋರೆಯನ್ನು ತಿದ್ದುವಂತಹ ಶಕ್ತಿ ಒಬ್ಬ ಕಲಾವಿದನಿಗಿದೆ. ಹಾಗೆ ಹೇಗೆ ವಿಮರ್ಶಕರು ಒಂದು ಸಮಾಜವನ್ನು ಒಂದು ಕಾಲಾನುಕ್ರಮಣಿಕೆಯಲ್ಲಿ ನಾವು ನೋಡಿದಾಗ ಪ್ರಾಚೀನ ಕಾಲದ ಗ್ರೀಕ್ ರೋಮನ್ ಇತಿಹಾಸವನ್ನು ನಾವು ತೆಗೆದುಕೊಂಡಾಗ ಪ್ಲೇಟೋ ಅರಿಸ್ಟಾಟಲ್ಗಳು ಒಂದು ಸಮಾಜವನ್ನು ಹೇಗಿರಬೇಕು ಅನ್ನುವಂಥ ಒಂದು ಕಲ್ಪನೆಯನ್ನು ಕೊಡ್ತಾ ಇದ್ದರು. ಹಾಗೆ ಭಾರತದ ಮಟ್ಟಿಗೆ ನಾವು ಗಮನಿಸಿದಾಗ ಒಂದು ರಾಜ್ಯ ಮತ್ತು ಒಂದು ಸಮಾಜ ಒಂದು ಸಂಸ್ಕೃತಿ ಹೇಗೆ ಬೆಳಿಬೇಕು ಅನ್ನುವಂತಹ ಒಂದು ಚಿತ್ರಣವನ್ನು ಮೌರ್ಯರ ಕಾಲದಲ್ಲಿ ಇದ್ದಂತಹ ವಿಷ್ಣುಗೋಪ ಅಥವಾ ಚಾಣಕ್ಯ ತನ್ನ ಅರ್ಥಶಾಸ್ತ್ರದೊಳಗೆ ಹೇಳ್ತಾನೆ. ಅಂದರೆ ನಮ್ಮ ಪ್ರಾಚೀನ ಪಾರಂಪರಿಕ ಹಿನ್ನೆಲೆ ಒಳಗೆ ನಾವು ಇದನ್ನು ಗಮನಿಸಿದಾಗ ಎಲ್ಲ ಕಲಾವಿದರು ಅಥವಾ ಕಲಾ ಚಟುವಟಿಕೆಗಳು ಸಮಾಜಮುಖಿಯಾಗಿಯೇ ಇದ್ವು. ಸಮಾಜ ಅನ್ನುವಂಥದ್ದನ್ನು ನಾವು ವಿಶ್ಲೇಷಣೆ ಮಾಡಿದಾಗ ಸಮಾಜ ಅನ್ನುವಂಥದ್ದು ಒಂದು ಜನಸಮೂಹ ಇರುವಂತಹ ಭಾಗ ಅಥವಾ ಒಂದು ಪ್ರದೇಶ. ಆ ಪ್ರದೇಶಕ್ಕೆ ಅದರದೇ ಆದಂತಹ ಸಾಂಸ್ಕೃತಿಕ ನೆಲೆಗಟ್ಟು ತನ್ನಿಂದ ತಾನೇ ಬೆಳಕೊಂಡು ಬಂದಿರ್ತದೆ. ಈ ನೆಲೆಗಟ್ಟು ಬೆಳೆಯೋದಕ್ಕೆ ಕಾರಣ ಆ ಜನರ ಆಚಾರ ವಿಚಾರಗಳಿರಬಹುದು, ಆಹಾರ ಪದ್ಧತಿಗಳಿರಬಹುದು, ವೇಷಭೂಷಣಗಳಿರಬಹುದು, ಅವರ ಶೈಕ್ಷಣಿಕ ಸಂಪತ್ತು ಇರಬಹುದು. ಇವುಗಳೆಲ್ಲವೂ ಕೂಡ ಒಂದು ಉತ್ತಮ ಸಮಾಜದ ಬೆಳವಣಿಗೆಯ ಭಾಗವಾಗಿ ಇರುವಂಥವು. ಸೊ ಸಮಾಜದಲ್ಲಿ ಕಲಾವಿದನ ಪಾತ್ರ, ಕಲಾವಿದ ಅನ್ನುವಂಥದ್ದನ್ನು ನಾನು ಆರಂಭದೊಳಗೆ ಹೇಳಿದಾಗೆ ಬರೀ ಚಿತ್ರವನ್ನೇ ಮಾಡುವಂಥವನು ಅಂತ ನಾವಿಲ್ಲಿ ಗಮನಿಸಬೇಕಾಗಿಲ್ಲ. ಸಮಾಜಕ್ಕೆ ಬೇಕಾಗುವಂತಹ ವಸ್ತುಗಳನ್ನು ತಯಾರಿಸುವಂತಹ ಕಲಾವಿದನಾಗಿ ಇಲ್ಲಿ ಬಡಗಿ ಕಾಣ್ತಾನೆ, ನಮಗೆ ಕಮ್ಮಾರ ಕಾಣ್ತಾನೆ, ಪತ್ತಾರ ಕಾಣ್ತಾನೆ, ಅಂದರೆ ಆಚಾರಿ ಅಂತ ನಾವೇನು ಅರ್ಕಸಾಲಿ ಅಂತ ಏನು ಹೇಳ್ತೇವೆ ಅವನು ಕಾಣ್ತಾನೆ. ಇನ್ನು ಇವುಗಳಿಗೆಲ್ಲ ಮೂರ್ತ ರೂಪ ಕೊಡುವಂಥವನು ಕಲಾವಿದ, ಚಿತ್ರಕಲಾವಿದ. ಒಂದು ಚಿತ್ರದ ರಚನೆಯಾಗಬೇಕಾದರೆ, ಒಂದು ಮೂರ್ತ ರೂಪದ ರಚನೆಯಾಗಬೇಕಾದರೆ ಅದಕ್ಕೆ ಮುಖ್ಯ ಭೂಮಿಕೆಯಾಗಿ ನಮಗೆ ರೇಖಾಚಿತ್ರದ ಅವಶ್ಯಕತೆ ಇರ್ತದೆ. ರೇಖಾಚಿತ್ರ ಚಿತ್ರಕಲೆಯ ತಾಯಿ. ರೇಖಾಚಿತ್ರ ಇಲ್ಲದೆ ಯಾವುದನ್ನು ಕೂಡ ನಾವು ಮಾಡಲಿಕ್ಕಾಗೋದಿಲ್ಲ. ಹಾಗೆ ನಾವು ಬಣ್ಣದಿಂದ ಕ್ಯಾನ್ವಾಸ್ ಮೇಲೆ ಚಿತ್ರಣ ಮಾಡಬೇಕಾದಾಗಲೂ ಕೂಡ ಬ್ರಷ್ ಸ್ಟ್ರೋಕ್ನಿಂದಾಗಿ ಅದರ ಔಟ್ಲೈನ್ಗಳು ಅಂದರೆ ಬಾಹ್ಯರೇಖೆಗಳು ತನ್ನಿಂದ ತಾನೇ ಸ್ತುಪ್ತ ರೂಪದೊಳಗೆ ಅಭಿವ್ಯಕ್ತ ಆಗಿರ್ತವೆ. ಸೊ ಹೀಗಾಗಿ ಕಲಾವಿದ ಕರಗತ ಮಾಡಿಕೊಂಡಿರುವಂತಹ ತನ್ನ ವಿದ್ಯೆಯನ್ನು ವೈವಿಧ್ಯಮಯ ಜೀವನದ ವೈವಿಧ್ಯಮಯ ಔಪಯೋಗಿಕತೆಗೆ ಬಳಸುವಂತಹದ್ದು ಸಮಾಜಮುಖಿಯಾಗಿರುವಂತಹ ಒಂದು ಪ್ರಕ್ರಿಯೆ. ಇನ್ನು ಕಲಾವಿದ ಸಮಾಜಕ್ಕೆ ಅನಿವಾರ್ಯವೇ ಅನ್ನುವಂಥ ಪ್ರಶ್ನೆ ಆದಾಗ, ಹೌದು ಅನಿವಾರ್ಯ. ಸಮಾಜದ ಎಲ್ಲ ಅಂಗಗಳಲ್ಲಿಯೂ ಕೂಡ ಕಲಾವಿದ ಪ್ರಮುಖನಾಗ್ತಾನೆ. ಹೇಗೆ ಒಂದು ಪತ್ರಿಕೋದ್ಯಮ ಪ್ರಮುಖ ಆಗ್ತದೋ ನಮಗೆ, ಹೇಗೆ ವಿವಿಧ ಚಟುವಟಿಕೆಗಳು ಪ್ರಮುಖ ಆಗ್ತವೋ ಹಾಗೆ ಕಲಾವಿದನು ಕೂಡ ಪ್ರಮುಖ ಆಗ್ತಾನೆ.
ಸಮಾಜದಲ್ಲಿ ಯಾವುದಾದರೂ ಹಾಹಾಕಾರಗಳಾದಾಗ ಅಥವಾ ಸಮಾಜದ ಸುಸಂಸ್ಕೃತಿಯನ್ನು ಅವನು ಬಿಂಬಿಸುವಂತಹ ಕೆಲಸವನ್ನು ತನ್ನ ಕಲಾಕೃತಿಗಳ ಮೂಲಕ ಮಾಡ್ತಾನೆ. ನಾವು ಇದಕ್ಕೆ ಬೇಕಾದಷ್ಟು ಉದಾಹರಣೆಗಳನ್ನು ಗಮನಿಸಬಹುದು. ನಮ್ಮ ವಿಶ್ವದ ಕಲಾ ಇತಿಹಾಸ ಬೆಳವಣಿಗೆಯಾಗಿರುವುದೇ ಕಲಾವಿದನ ಅನಿವಾರ್ಯತೆ ಮತ್ತು ಕಲಾವಿದ ಸಮಾಜಮುಖಿಯಾಗಿದ್ದಂತಹ ಸಂದರ್ಭದಲ್ಲಿ ಈ ಬೆಳವಣಿಗೆಯನ್ನು ನಾವು ಕಾಣ್ತೇವೆ. ನಾವು ಪ್ರಾಚೀನ ಭಾರತೀಯ ಪಾರಂಪರಿಕ ಕಲೆಯನ್ನು ಕೂಡ ಉದಾಹರಣೆಗೆ ತೆಗೆದುಕೊಳ್ಳಬಹುದು, ಅಥವಾ ಇಂದಿನ ಆಧುನಿಕ ಕಲೆ ಅಥವಾ ಆಧುನಿಕೋತ್ತರ ಕಲೆಯನ್ನು ಕೂಡ ನಾವು ಉದಾಹರಣೆಗೆ ತೆಗೆದುಕೊಳ್ಳಬಹುದು. ಹಾಗೇ ನಾವು ಐರೋಪ್ಯ ರಾಷ್ಟ್ರದ ಕಲೆಯನ್ನು ಕೂಡ ಇಲ್ಲಿ ಉದಾಹರಣೆಗೆ ತೆಗೆದುಕೊಳ್ಳಬಹುದು. ಒಂದು ಬಹಳ ಸುಂದರವಾದ ಚಿತ್ರಣ ಹೇಗೆ ಅಂತಂದರೆ, ನಾವು ಪ್ರಾಗೈತಿಹಾಸಿಕ ಕಾಲ ಅಂದರೆ ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಅಂತ ಏನು ಹೇಳ್ತೇವೆ, ಪ್ರಾಗೈತಿಹಾಸಿಕ ಕಾಲದಲ್ಲಿ ಕಲಾವಿದನ ಸ್ತುಪ್ತ ಪ್ರಜ್ಞೆ ಹೇಗೆ ಅಭಿವ್ಯಕ್ತ ಆಯಿತು ಅಂತಂದರೆ, ಆ ಕಾಲದ ನಂಬಿಕೆಗಳಲ್ಲಿ ಪ್ರಮುಖವಾಗಿದ್ದಂತಹ ಮಾತೃ ಆರಾಧನಾ ಮೂಲಕವಾಗಿ ಚಿಕ್ಕ ಚಿಕ್ಕ ಶಿಲ್ಪಗಳನ್ನು ರಚಿಸುವುದರ ಮೂಲಕವಾಗಿ ಅಭಿವ್ಯಕ್ತಗೊಳ್ತಾ ಹೋಗ್ತದೆ. ಅದನ್ನೇ ನಾವು ನಂತರ ನ್ಯೂಡಿಟಿ ಕಾಂಟೆಕ್ಸ್ಟಲ್ಲೂ ಕೂಡ ಆ ಕಾಲದ ಶಿಲ್ಪಗಳನ್ನು ಗಮನಿಸಬಹುದು. ಅಂದರೆ ಸಹಜವಾಗಿ ಪ್ರಜನನ ಕ್ರಿಯೆ ಏನಾಗಬೇಕು ಅಂದರೆ ಹುಟ್ಟು ಮತ್ತು ಹುಟ್ಟಿಗೆ ಸಂಬಂಧಪಟ್ಟಂತಹ ಎಲ್ಲ ವಿಚಾರಗಳನ್ನು ಅತ್ಯಂತ ಚಿಕ್ಕದಾಗಿ ಅಂದರೆ ನಾವು ಸಿಂಕ್ರಟೈಸ್ಡ್ ಫಾರ್ಮ್ ಅಂತ ನಾವು ಬೇಕಾದ್ರೆ ಕರಿಬಹುದು. ಅದನ್ನು ಸಿಂಕ್ರಟೈಸ್ಡ್ ಫಾರ್ಮ್ ಆಗಿ ಒಂದು ವಿಜುವಲ್ ಫಾರ್ಮನ್ನು ಅಂದರೆ ಒಂದು ದೃಶ್ಯ ರೂಪವನ್ನು ಕಲಾವಿದ ಹುಟ್ಟು ಹಾಕ್ತಾನೆ. ಸೊ ಇಲ್ಲಿ ಕಲಾವಿದ ಸಮಾಜಕ್ಕೆ ಬೇಕಾಗುವಂತಹ ವಸ್ತು ವಿಷಯಗಳನ್ನು ಬಿಂಬಿಸುವುದರ ಜೊತೆಗೆ ತನ್ನದೇ ಆದಂತಹ ಭಾವನೆಗಳನ್ನು ಅಥವಾ ಅಭಿವ್ಯಕ್ತತೆಯನ್ನು ದೃಶ್ಯ ರೂಪದಲ್ಲಿ ಪ್ರಚುರಪಡಿಸ್ತಾ ಹೋಗ್ತಾನೆ. ಸೊ ಹೀಗಾಗಿ ಕಲಾವಿದ ಸಮಾಜದ ಅವಿಭಾಜ್ಯ ಅಂಗ ಮತ್ತು ಸಮಾಜಕ್ಕೆ ಅತ್ಯವಶ್ಯಕವಾಗಿ ಇರುವಂತಹ ಒಂದು ದೊಡ್ಡ ಕೊಡುಗೆ ಅಂತಲೂ ಹೇಳಬಹುದು ನಾವು. ಹಾಗೆ ನಾವು ಆಧುನಿಕ ಕಾಲಘಟ್ಟವನ್ನು ತೆಗೆದುಕೊಂಡಾಗ ಪಿಕಾಸೋ ಅವರ ಒಂದು ಕಲಾಕೃತಿ ಗೆರೆನಿಕ ನಾವಿಲ್ಲಿ ಗಮನಿಸಬಹುದು. ಗೆರೆನಿಕ ಅನ್ನುವಂಥದ್ದು ಪ್ರಾಯಶಃ ವಿಶ್ವದಲ್ಲೇ ಅತ್ಯಂತ ಸುಪ್ರಸಿದ್ಧವಾದಂತಹ ಒಂದು ಕಲಾಕೃತಿ ಮತ್ತು ಆತನ ಪಿಕಾಸೋನ ಕಲಾಕೃತಿಗಳಲ್ಲೇ ಒಂದು ಮೇರು ಕಲಾಕೃತಿ ಅದು. ಈ ಗೆರೆನಿಕ ಚಿತ್ರ ಅತ್ಯಂತ ವಿಶಾಲವಾದಂತಹ ಒಂದು ಕ್ಯಾನ್ವಾಸ್ ಮೇಲೆ ಚಿತ್ರಿಸಿರುವಂತಹದ್ದು. ಗೆರೆನಿಕ ಅನ್ನುವಂಥ ಒಂದು ಸಣ್ಣ ಹಳ್ಳಿ ಸ್ಪೇನ್ನಲ್ಲಿ ಯುದ್ಧದಲ್ಲಿ ಆ ಹಳ್ಳಿಯ ಮೇಲೆ ಆದಂತಹ ಆಕ್ರಮಣ ಮತ್ತು ಅಲ್ಲಿ ಆದಂತಹ ದುರಾಚಾರಗಳನ್ನು ಅಥವಾ ಅಲ್ಲಿ ಆದಂತಹ ಹಾನಿಯನ್ನು ಕಲಾವಿದ ಒಂದು ದಾಖಲೆಯಾಗಿ ಈ ಗೆರೆನಿಕ ಚಿತ್ರದಲ್ಲಿ ರಚನೆ ಮಾಡ್ತಾನೆ. ಇದು ಒಂದು ಐತಿಹಾಸಿಕ ದಾಖಲೆಯೂ ಆಗ್ತದೆ. ಹಾಗೆ ಕಲಾವಿದ ತನ್ನಲ್ಲಿ ಇರುವಂತಹ ಸಾಮಾಜಿಕ ಪ್ರಜ್ಞೆ ಅಥವಾ ಒಂದು ಯುದ್ಧದ ಸನ್ನಿವೇಶವನ್ನು ಪುನರ್ ಸೃಷ್ಟಿಸುವಂತಹ ಕೆಲಸವನ್ನು ಕಲಾಕೃತಿಯ ಮೂಲಕ ಮಾಡ್ತಾನೆ. ಅಂದರೆ ಕಲಾಕೃತಿ ಸಮಾಜವನ್ನು ತಿದ್ದುವಲ್ಲಿಯೂ ಕೂಡ ವಿಮರ್ಶಾತ್ಮಕವಾಗಿ ಅದನ್ನು ಕ್ರಿಟಿಸೈಸ್ ಮಾಡುವಂತಹ ಅಥವಾ ಅದನ್ನು ಸೂಕ್ಷ್ಮವಾಗಿ ಮೊನಚಾದ ತನ್ನ ಭಾಷೆಯಿಂದ ಸಮಾಜವನ್ನು ತಿವಿಯುವ ಮತ್ತು ಎಚ್ಚರಿಸುವ ಕೆಲಸವನ್ನು ಕಲಾಕೃತಿಗಳು ಕೂಡ ಮಾಡ್ತವೆ. ನಾವು ಭಾರತೀಯ ಕಲಾ ಪರಂಪರೆಯಲ್ಲಿಯೂ ಕೂಡ ಇದನ್ನು ನಾವು ಗಮನಿಸಬಹುದು. ವಿಶೇಷವಾಗಿ ಈ ಪ್ರೋಗ್ರೆಸಿವ್ ಆರ್ಟ್ ಮೂಮೆಂಟ್ ಅಂತ ನಾವು ಮುಂಬೈಗೆ ಪೂರಕವಾಗಿ ನೋಡ್ತೇವೆ 40ರ ದಶಕದಲ್ಲಿ. ಹಾಗೆ 60ರ ದಶಕದಲ್ಲಿ ಈ ಬರೋಡಾ ಆರ್ಟಿಸ್ಟ್ ಗ್ರೂಪ್ ಅಥವಾ 1890 ಆರ್ಟ್ ಮೂಮೆಂಟ್ ಅಂತ ಕರೆಯುವಂಥದ್ದು, ಅಲ್ಲಿದ್ದಂಥ ಕಲಾವಿದರು ಆ ಗುಂಪಿನಲ್ಲಿದ್ದಂಥ ಕಲಾವಿದರು ಹಲವಾರು ಜನ ಅಂದಿನ 60ರ ದಶಕದ ಸಮಾಜವನ್ನು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸುವ ಮತ್ತು ವಿವೇಚಿಸುವಂತಹ ಕೆಲಸವನ್ನು ತಮ್ಮ ಕಲಾಕೃತಿಗಳ ಮೂಲಕ ಮಾಡ್ತಾರೆ. ಪ್ರಾಯಶಃ ಈ ಒಂದು ಹಿನ್ನೆಲೆ ಒಳಗೆ ನಾವು ಇಂದೂ ಕೂಡ ಇಂದಿನ ಕಾಲಘಟ್ಟದಲ್ಲಿ ಪರ್ಫಾರ್ಮೆನ್ಸ್ ಆರ್ಟ್ ಹೇಳ್ತೇವೆ, ನ್ಯೂ ಮೀಡಿಯಾ ಆರ್ಟ್ ಹೇಳ್ತೇವೆ, ಹಾಗೆ ಬೇಕಾದಷ್ಟು ಬೇರೆ ಬೇರೆ ವಿಧವಾದಂತಹ ಜಾನ್ರಗಳಲ್ಲಿ ಅಥವಾ ಪ್ರಭೇದಗಳಲ್ಲಿ ಕಲೆಯನ್ನು ನಾವು ನೋಡ್ತೇವೆ. ಇನ್ಸ್ಟಾಲೇಷನ್ ಪ್ರತಿಷ್ಠಾಪನಾ ಕಲೆ ಹೇಳ್ತೇವೆ. ಅದರ ಮೂಲಕವಾಗಿಯೂ ಕೂಡ ನಾವು ಕಲಾವಿದ ತಾನು ಗಮನಿಸಿದಂತಹ ತಾನು ಅನುಭವಿಸಿದಂತಹ ಸಾಮಾಜಿಕ ವೈಪರೀತ್ಯಗಳನ್ನು ಅಥವಾ ಸಮಾಜದ ವಿಚಾರಗಳನ್ನು, ಅದು ರಾಜಕೀಯೀಕರಣವಾಗಿರಬಹುದು ಅಥವಾ ಧಾರ್ಮಿಕೀಕರಣ ಆಗಿರಬಹುದು ಅಥವಾ ಇನ್ನಾವುದೋ ವಿಚಾರಗಳಿರ್ಬೋದು, ಅದನ್ನು ಸಹಜವಾಗಿ ನೇರವಾಗಿ ಕಲಾಕೃತಿಯ ಮೂಲಕ ಸಾಂಕೇತಿಕವಾಗಿ ಸೂಚ್ಯವಾಗಿ ಮತ್ತು ನೇರವಾಗಿ ಹೇಳುವಂತಹ ಒಂದು ಚಟುವಟಿಕೆಯನ್ನು ಮತ್ತು ಒಂದು ಪ್ರಕಟಣೆಯನ್ನು ಈ ಒಂದು ಹಂತದಲ್ಲಿ ನಾವು ನೋಡ್ತೇವೆ.
ಬಂಧುಗಳೇ, ಕಲಾ ಸಮುದಾಯಕ್ಕಾಗಿಯೇ ರಚನೆಗೊಂಡ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ತಮಗೆ ಹೃತ್ಪೂರ್ವಕ ವಂದನೆಗಳು. ತಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೂ ಬೇರೆಯವರಿಗೆ ಈ ವಿಡಿಯೋ ಮಾಹಿತಿ ಹಂಚಿಕೊಳ್ಳಿ. ಸಬ್ಸ್ಕ್ರೈಬ್ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡುವುದರಿಂದ ನಾವು ರಚಿಸಿರುವ ಹೊಸ ಹೊಸ ವಿಡಿಯೋಗಳು ತಮಗೆ ಮೊಟ್ಟ ಮೊದಲು ತಲುಪುತ್ತವೆ. ಅದಕ್ಕಾಗಿ ಈ ವಿಡಿಯೋದ ಕೆಳಗಡೆ ಕಾಣುತ್ತಿರುವ ಕೆಂಪು ಬಣ್ಣದ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತುವುದನ್ನು ಮರೆಯಬೇಡಿ. ಧನ್ಯವಾದಗಳು.